हेलो फ्रेंड्स, वेलकम टू मेगाश्री किचन। इवती ना वीडियो मूलक टेंपल स्टाइल नली सिही पोंगल याव रीति अंतु तोर्सकोड़ता सल विधान सिही पोंगल नोड़ी तुम्बने पर्फेक्ट आगि बरुत्ते। सिही पोंगल अस्टे रुचियागू सह इरुत्ते। सो बन्नी इवाग टेंपल स्टाइल नली पर्फेक्ट आगि सिही पोंगल याव रीति अंतु नोड़ोण। कुकर अल्लिगे अर्ध कप आगोष्टु हेसरु बेळे हाक्कोंता इदीनि। अर्ध कप हेसरु बेळे बंदु 100 ग्राम आगोष्टु आगुत्ते। ईग ई बेळे मुळुगोष्टु नीरन्न सेरिसिकोंडु ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಇದ್ರಲ್ಲಿಗೆ 1 ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪನೂ ಸಹ ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಬೇಳೆನ ಸಹ ಫ್ರೈ ಮಾಡ್ಕೊಂಡು ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ಟೇಸ್ಟ್ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಈ ರೀತಿ ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆ ತಗೊಂಡಿದ್ದೀರಲ್ವಾ, ಸೊ ಹಾಗಾಗಿ ಅರ್ಧ ಕಪ್ ಹೆಸರು ಬೇಳೆಗೆ 1 ಕಪ್ ಆಗೋಷ್ಟು ಅಕ್ಕಿನ ತಗೋಬೇಕು. ಈಗ ಇದ್ರಲ್ಲಿಗೆ 1 ಟೀಸ್ಪೂನ್ ಆಗೋಷ್ಟು ತುಪ್ಪನ ಸಹ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ರೇಷನ್ ಅಕ್ಕಿ ಬದಲಾಗಿ ನೀವು ಬೇರೆ ಅಕ್ಕಿನ ಸಹ ತಗೋಬೋದು, ಬಟ್ ಈ ರೀತಿ ರೇಷನ್ ಅಕ್ಕಿಯಲ್ಲಿ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ತುಂಬನೇ ಪರ್ಫೆಕ್ಟ್ ಆಗಿ ಬರುತ್ತೆ ಸಿಹಿ ಪೊಂಗಲ್ಲು, ಜೊತೆಗೆ ರುಚಿಯಾಗೂ ಸಹ ಇರುತ್ತೆ. ಈಗ ಯಾವ ಕಪ್ಪಲ್ಲಿ ಹೆಸರು ಬೇಳೆ ಅಕ್ಕಿ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಹೆಸರು ಬೇಳೆ 1 ಕಪ್ ಆಗೋಷ್ಟು ಅಕ್ಕಿಗೆ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ 3 ವಿಷಲ್ ಬರೋವರೆಗೂ ಬಿಡಬೇಕು. ಈಗ 3 ವಿಷಲ್ ಬಂದಾದಮೇಲೆ ಫುಲ್ಲು ತಣ್ಣಗಾಗಿಬಿಡ್ಬೇಕು ವಿಷಲ್ಲು. ಫುಲ್ಲು ತಣ್ಣಗಾದಮೇಲೆ ನೋಡಿ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ ಬೇಳೆ ಹಾಗೇನೆ ಹಾಕಿ. ಈಗ ಒಂದ್ಸಲ ಈ ರೀತಿಯಾಗಿ ಸೌಟಲ್ಲೇ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಒಂದು 5-6 ಸಲ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು, ತುಂಬ ಸ್ಮೂತಾಗಿ ಸಹ ಸ್ಮ್ಯಾಶ್ ಮಾಡ್ಕೋಬಾರ್ದು ಪೊಂಗಲ್ಗೆ. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಈಗ ನಾನಿಲ್ಲಿ ಪ್ಯಾನಲ್ಗೆ ಯಾವ ಕಪ್ಪಲ್ಲಿ ಬೇಳೆ ಅಕ್ಕಿ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿರಬೇಕು, ಆವಾಗಲೇ ಸಿಹಿ ಪೊಂಗಲ್ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ. ಸೊ ಇದು ಕ್ವಾಲಿಟಿನೂ ಸಹ ಇರುತ್ತೆ, ಜೊತೆಗೆ ಇದರಲ್ಲಿ ಯಾವುದೇ ಥರದ ಕಸ ಕಡ್ಡಿ ಏನೂ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ, ಸಾಫ್ಟ್ ಆಗಿರಬೇಕು. ಈ ರೀತಿಯಾಗಿ ಬೆಲ್ಲ ತಗೊಂಡಿದ್ದಾದ್ಮೇಲೆ ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲನ ಫುಲ್ಲು ಕರಗಿಸ್ಕೊಬೇಕು. ಈಗ ಬೆಲ್ಲ ಎಲ್ಲ ಫುಲ್ಲು ಕರಗಿದೆ ಅಲ್ವಾ, ಸೊ ಈ ರೀತಿಯಾಗಿ ಬೆಲ್ಲ ಕರಗಿದ್ದಾದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಫುಲ್ಲು ನೊರೆ ಬರುವಂಥ ಟೈಮಲ್ಲಿ ಪಾಕನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಒಂದೆಲೆ ಪಾಕ ಬರಬೇಕು ಬೆಲ್ಲ. ಈ ರೀತಿಯಾಗಿ ಒಂದೆಲೆ ಪಾಕ ಬಂದಾದಮೇಲೆ ನಾವು ಬೇಳೆ ಹಾಗೇ ಅಕ್ಕಿನ ಬೇಯಿಸ್ಬಿಟ್ಟು ತಗೊಂಡಿದ್ರಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಪಾಕ ತೆಗೆದ್ಬಿಟ್ಟು ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ಪಾಕ ಜೊತೆಯಲ್ಲಿ ರೈಸು ಹಾಗೇ ಬೇಳೆನ. ನಾವು ಬೇಯಿಸ್ಕೊಂಡಿರುವಂಥ ರೈಸು ಹಾಗೇ ಬೇಳೆ ಈ ಪಾಕ ಜೊತೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅಷ್ಟರಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಪ್ಯಾನಲ್ಗೆ 1-5-6 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪ, 2-3 ಟೇಬಲ್ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೋಡಂಬಿನ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಟೇಬಲ್ಸ್ಪೂನ್ ಆಗೋಷ್ಟು ದ್ರಾಕ್ಷಿ, 1/2 ಕಪ್ ಆಗೋಷ್ಟು ಸಣ್ಣ ಸಣ್ಣದಾಗಿ ತುರ್ದ್ಕೊಂಡಿರುವಂಥ ಒಣ ಕೊಬ್ಬರಿನ ಸಹ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಮಾತ್ರ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ರೀತಿಯಾಗಿ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಪಾಕ ಜೊತೆಯಲ್ಲಿ ಬೇಳೆ ಹಾಕಿನ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಂಡಿದ್ದಾಗಿದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಇದ್ರಲ್ಲಿಗೆ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿನ ಹಾಕ್ಕೊಂಡು ಫ್ಲೇವರ್ಗೋಸ್ಕರ 1/2 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, 1 ಚಿಟಿಕೆ ಆಗೋಷ್ಟು ಪಚ್ಚಕರ್ಪೂರನ ಹಾಕ್ಕೊಂಡು ಒಂದ್ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ತುಂಬ ಹೊತ್ತು ಬೇಯಿಸ್ಕೊಬಿಟ್ರೆ ಪೊಂಗಲ್ ಅನ್ನೋದು ತಣ್ಣಗಾದಂತೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಪಚ್ಚಕರ್ಪೂರ ಬಂದು ಆಪ್ಷನಲ್ಲು, ಬಟ್ ಟೆಂಪಲ್ ಸ್ಟೈಲಲ್ಲಿ ಟೇಸ್ಟ್ ಬರಬೇಕು ಅಂತಂದರೆ ತಪ್ಪದೆ ಪಚ್ಚಕರ್ಪೂರನ ಹಾಕ್ಕೋಬೇಕಾಗುತ್ತೆ. ಅದನ್ನು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು, ಜಸ್ಟ್ 1 ಚಿಟಿಕೆ ಆಗೋಷ್ಟು ಮಾತ್ರ ಸಾಕು.
ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮ್ನ ಆಫ್ ಮಾಡ್ಕೋಬಿಡಿ. ಆಫ್ ಮಾಡ್ಕೊಂಡಾದ ಮೇಲೆ ಈಗ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಟೆಂಪಲ್ ಸ್ಟೈಲ್ ಸಿಹಿ ಪೊಂಗಲ್ ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಟೆಂಪಲ್ ಸ್ಟೈಲ್ನಲ್ಲಿ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ಸಿಹಿ ಪೊಂಗಲ್ನ ಮಾಡಿಬಿಟ್ಟು ಟೇಸ್ಟ್ ನೋಡಿದ್ರೂ ಅಂತೂ ನೀವು ಮನೇಲಿ ಯಾವಾಗಲಾದರೂ ಸಹ ಸಿಹಿ ಪೊಂಗಲ್ ಮಾಡಿದ್ರೂ ಇದೇ ರೀತಿಯೇ ಮಾಡ್ತೀರಾ, ಅಷ್ಟೊಂದು ಪರ್ಫೆಕ್ಟಾಗಿ ರುಚಿಯಾಗಿ ಬರುತ್ತೆ ಸಿಹಿ ಪೊಂಗಲ್. ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.